ನಮಸ್ಕಾರ. ಅಮರ ಭಾರತೀಯ ಸಂಸ್ಕೃತ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ವ್ಯಾಕರಣ ವೀಥಿ 9ನೇ ಮತ್ತು 10ನೇ ತರಗತಿಗಳ ವ್ಯಾಕರಣ ವೀಥಿ ಪುಸ್ತಕದ 2ನೇ ಅಧ್ಯಾಯವನ್ನು ಈಗ ಅಧ್ಯಯನ ಮಾಡೋಣ. ಸಂಜ್ಞಾ ಏವಂ ಪರಿಭಾಷಾ ಪ್ರಕರಣಂ, ಸಂಜ್ಞಾ ಮತ್ತು ಪರಿಭಾಷಾ ಪ್ರಕರಣ, ಪಾಠ 2. ವ್ಯಾವಹಾರಿಕ ಸೌಲಭ್ಯಕ್ಕಾಗಿ ಪ್ರತಿಯೊಂದು ವ್ಯಕ್ತಿ ಅಥವಾ ಪದಾರ್ಥಕ್ಕೆ ಒಂದು ಹೆಸರು ಇರುತ್ತದೆ. ಆ ಹೆಸರಿಗೆ ಸಂಜ್ಞೆ ಎಂದು ಕರೆಯುತ್ತಾರೆ. ವ್ಯಾಕರಣದಲ್ಲಿ ಸಂಜ್ಞೆ ಮತ್ತು ಪರಿಭಾಷೆಗೆ ಬಹಳ ಮಹತ್ವವಿದೆ. ಪದಗಳ ಸಂಕ್ಷಿಪ್ತತೆಗಾಗಿಯೂ ಅಂದ್ರೆ ಸಂಕ್ಷೇಪಗೊಳಿಸುವುದಕ್ಕಾಗಿಯೂ ಇದನ್ನು ಬಳಸಲಾಗುತ್ತದೆ. ಸಂಜ್ಞೆ ಮತ್ತು ಪರಿಭಾಷೆಗಳನ್ನು ತಿಳಿದುಕೊಂಡರೆ ವ್ಯಾಕರಣವನ್ನು ತಿಳಿಯುವುದು ಬಹಳ ಸುಲಭವಾಗುತ್ತದೆ. ಕೆಲವು ಸಂಜ್ಞೆಗಳನ್ನು ಪರಿಭಾಷೆಗಳನ್ನು ಇಲ್ಲಿ ಕೊಡಲಾಗಿದೆ. ಮೊದಲನೆಯ ಸಂಜ್ಞೆ ಪರಿಭಾಷೆ ಆಗಮಃ. ಒಂದು ವರ್ಣದೊಂದಿಗೆ ಇನ್ನೊಂದು ವರ್ಣವು ಸ್ನೇಹಿತನಂತೆ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಅದರೊಂದಿಗೆ ಸೇರಿಕೊಂಡರೆ ಇದನ್ನು ಆಗಮವೆನ್ನುತ್ತಾರೆ. ಮಿತ್ರವದ್ ಆಗಮಃ, ಮಿತ್ರವತ್ ಆಗಮಃ. ಉದಾಹರಣೆಗೆ ವೃಕ್ಷ ಪ್ಲಸ್ ಛಾಯಾ, ವೃಕ್ಷಛಾಯಾ. ಇಲ್ಲಿ ವೃಕ್ಷದ ಆವರಣಕ್ಕೂ ಛಾಯಾ ಪದದ ಛವರ್ಣಕ್ಕೂ ನಡುವೆ ಒಂದು ಹೊಸ ವರ್ಣವಾದ ಚಿ, ಇಲ್ಲಿ ಚಿ ಅನ್ನೋದು ಕಾಣಿಸ್ತಾ ಇದೆ. ಚಿಕಾರವು ಸ್ನೇಹಿತನಂತೆ ಬಂದು ಸೇರಿಕೊಳ್ಳುತ್ತದೆ. ವೃಕ್ಷ ಪ್ಲಸ್ ಛಾಯಾ, ವೃಕ್ಷಛಾಯಾ, ಹೊಸ ವರ್ಣ ಚಿ ಅನ್ನೋದು ಇದಕ್ಕೆ ಆಗಮ ಅಂತ ಕರೀತಾರೆ. ಮುಂದಕ್ಕೆ ಆದೇಶ. ಇರುವ ವರ್ಣವು ಹೊರಟು ಹೋಗಿ ಅದರ ಜಾಗದಲ್ಲಿ ಒಂದು ಹೊಸ ವರ್ಣವು ಶತ್ರುವಿನ ರೂಪದಲ್ಲಿ ಬಂದರೆ ಒಂದು ವರ್ಣ ಹೋಗುತ್ತೆ, ಅದರ ಬದಲಲ್ಲಿ ಇನ್ನೊಂದು ವರ್ಣ ಬರುತ್ತೆ. ಇದನ್ನು ಆದೇಶ ಎನ್ನಲಾಗುತ್ತದೆ. ಶತ್ರುವದ್ ಆದೇಶ, ಶತ್ರುವತ್ ಆದೇಶ. ಯದಿ ಪ್ಲಸ್ ಅಪಿ, ಯದ್ಯಪಿ. ಇಲ್ಲಿ ಇ ಎನ್ನುವ ವರ್ಣವು ಹೋಗಿ ಯದಿನಲ್ಲಿ ಇ ಅನ್ನುವುದು ಹೋಗಿ ಯು ಎನ್ನುವ ವರ್ಣವು ಆದೇಶವಾಗಿ ಬರುತ್ತದೆ. ಆದೇಶವು ಪೂರ್ಣ ವರ್ಣದ ಪೂರ್ವ ವರ್ಣದಲ್ಲಿ ಆಗಲಿ ಪರವರ್ಣದಲ್ಲಿ ಆಗಲಿ, ಅಂದ್ರೆ ಪೂರ್ವವರ್ಣ ಅಂದ್ರೆ ಮೊದಲನೇ ವರ್ಣ, ಪರವರ್ಣ ಅಂದ್ರೆ ಎರಡನೇ ವರ್ಣ. ದಿ ಅನ್ನೋದು ಪೂರ್ವವರ್ಣ, ಆನ್ ಅ ಅನ್ನೋದು ಪರವರ್ಣ ಆಗಬಹುದಾಗಿದೆ. ಪೂರ್ವ ಮತ್ತು ಪರ ಎರಡೂ ವರ್ಣಗಳು ಹೋಗಿ ದೀರ್ಘವಾದ ಮತ್ತೊಂದು ವರ್ಣವು ಬಂದರೆ ಇದನ್ನು ಏಕಾದೇಶ ಎಂದು ಕರೆಯಲಾಗುತ್ತದೆ. ಇಲ್ಲಿ ಯದಿ ಪ್ಲಸ್ ಅಪಿ, ಈ ಹೋಗ್ಬಿಟ್ಟು ಯು ಅನ್ನೋದು ಬಂತು. ಶತ್ರುವದ ಆದೇಶ, ಶತ್ರುವಿನ ರೂಪದಲ್ಲಿ ಈಯನ್ನ ಕಳಿಸ್ಬಿಡ್ತು. ಯು ಅನ್ನೋದು ಪದ, ಯು ಅನ್ನೋ ವರ್ಣ ಅಲ್ಲಿ ಬಂದು ಸೇರ್ಕೊಂಡು ಯದ್ಯಪಿ ಅಂತ ಹೇಳಿ. ಮುಂದೆ ಹೋಗೋಣ. ಉಪಧಾ, ಯಾವುದಾದ್ರೂ ಪದದಲ್ಲಿ ಕೊನೆಯ ವರ್ಣಕ್ಕಿಂತ ಹಿಂದಿನದಾದ ವರ್ಣವನ್ನು ಉಪಧಾ ಎಂದು ಕರೆಯಲಾಗುತ್ತದೆ. ಇದರ ಸೂತ್ರವು ಅಲೋನಂತ್ಯಾತ್ ಪೂರ್ವ ಉಪಧಾ, ಅಲೋ ಅನಂತ್ಯಾತ್ ಪೂರ್ವ ಉಪಧಾ ಎಂದು. ಉದಾಹರಣೆಗೆ ಚಿಂತ್ ಎನ್ನುವ ಪದದಲ್ಲಿ ಕೊನೆಯ ವರ್ಣವು ತ್ ಆಗಿದ್ದು ಅದರ ಹಿಂದಿನ ವರ್ಣವಾದ ನ ಎನ್ನುವ ವರ್ಣವೇ ಉಪಧಾ ಆಗಿದೆ. ನ ಅನ್ನೋದು ಉಪಧಾ. ಮಹತ್ ಎನ್ನುವಲ್ಲಿ ಕೊನೆಯ ವರ್ಣವು ತ್ ಆಗಿದ್ದು ಅದರ ಹಿಂದಿನ ವರ್ಣವಾದ ಹ ಎನ್ನುವುದು ಮಹತ್, ಹ ಎನ್ನುವುದು ಉಪಧಾ ಆಗಿದೆ. ಪದ ಸಂಜ್ಞೆಯೊಂದಿಗೆ ಈ ಮೇಲೆ ಕೊಟ್ಟಿರುವಂತಹ 21 ಬರಬಹುದು ಅಥವಾ ಕೆಳಗೆ ಕೊಟ್ಟಿರುವ 18 ಬರಬಹುದು. ಇಲ್ಲಿ ನೋಡಿದ್ರೆ ಸು, ಔ, ಜಸ್, ಅಂ, ಔಟ್, ಶಸ್, ಟಾ, ಭ್ಯಾಂ, ಭಿಸ್, ಣೇ, ಭ್ಯಾಂ, ಭ್ಯಸ್, ನ್ಯಸಿ, ಭ್ಯಾಂ, ಭ್ಯಸ್, ನಸಿ, ಭ್ಯಾಂ, ಭ್ಯಸ್, ನಸ್, ಓಸ್, ಒಸ್, ಆಮ್, ನಿ, ಓಸ್, ಸುಪ್ ಎನ್ನುವ 21 ಪ್ರತ್ಯಯಗಳು ಸೇರಿದರೆ ಇವುಗಳನ್ನು ಸುಬಂತಗಳೆನ್ನಲಾಗುತ್ತದೆ. ಇವುಗಳು ನಾಮಪದಗಳು ಅಂದ್ರೆ ನೌನ್ಸ್. ಈ 21 ಪ್ರತ್ಯಯಗಳು ಸೇರುವ ಸಂಜ್ಞೆಗಳಿಗೆ ಪ್ರಾತಿಪದಿಕಗಳು ಎನ್ನುತ್ತಾರೆ. ಸುಬಂತಗಳಿಗೆ ಉದಾಹರಣೆಗಳು ರಾಮಃ ರಾಮೌ ರಾಮಃ, ಹೇ ರಾಮ ಹೇ ರಾಮೌ ಹೇ ರಾಮಃ ಇತ್ಯಾದಿ. 24 ವಿಭಕ್ತಿಗಳನ್ನು ನಾವು ನೋಡ್ತೀವಲ್ಲ, 21 + 3 ವಿಭಕ್ತಿಗಳನ್ನು ನಾವು ನೋಡ್ತೀವಲ್ಲ, ಅವುಗಳೆಲ್ಲ ಸುಬಂತ ಪದಗಳು, ಸುಬಂತಗಳು. ತಿಪ್, ತಸ್, ಝಿ, ಸಿಪ್,
थस थ निप वस मस त आताम झ थास आथाम ध्वम इत वहीम महीम ಇನ್ನು 18 ಪ್ರತ್ಯಯಗಳು ಸೇರಿದರೆ ಇವುಗಳನ್ನು ತಿಗಂತಗಳೆನ್ನುತ್ತಾರೆ. ಈ ಮೇಲ್ಕಂಡ ಪ್ರತ್ಯಯಗಳು ಧಾತುಗಳೊಂದಿಗೆ ಸೇರಿ ಕ್ರಿಯಾಪದಗಳಾಗುತ್ತವೆ. ಇವುಗಳು ಧಾತುಗಳೊಂದಿಗೆ ಸೇರುತ್ತವೆ, ತಿಗಂತ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಭವತು, ಭವತಾತ್, ಭವತಃ, ಭವಂತಿ, ಇದೆಲ್ಲ ತಿಗಂತ ಪದಗಳು. ಹೀಗೆ ರಚಿಸಲ್ಪಟ್ಟ ಪದಗಳನ್ನು ಸುಪ್ತಿಗಂತಗಳು ಎನ್ನಲಾಗುತ್ತದೆ. ಇವುಗಳು ಸುಬಂತಗಳು ಮತ್ತು ತಿಗಂತಗಳು. ಪಟ್, ನಮ್, ವದ್, ರಾಮ ಈ ರೀತಿ ಪದಗಳನ್ನು ಪ್ರತ್ಯಯಗಳಿಲ್ಲದೆ, ಇಸುಪ್ತಿಗಂತ ಪ್ರತ್ಯಯಗಳಿಲ್ಲದೆ ಬಳಸುವ ಹಾಗೆ ಇಲ್ಲ. ಅಪದಂನ ಪ್ರಯುಂಜೀತ, ಸಂಸ್ಕೃತದಲ್ಲಿ ಒಂದು ವಾಕ್ಯದಲ್ಲಿ ಸಂಜ್ಞೆ ಇಲ್ಲದೆ ಪದವನ್ನು ಬಳಸುವ ಹಾಗೆ ಇಲ್ಲ. ಈ ಒಂದು ಸಂಜ್ಞೆ ಇರಲೇಬೇಕು, ಒಂದು ವಾಕ್ಯದಲ್ಲಿ ಬಳಸುವ ಹಾಗಿಲ್ಲ. ಮುಂದಕ್ಕೆ ನಿಷ್ಠಾ, ಕ್ತ, ತ ಮತ್ತು ಕ್ತವತು, ತವತ್ ಪ್ರತ್ಯಯಗಳನ್ನು ನಿಷ್ಠಾ ಎಂದು ಕರೆಯಲಾಗುತ್ತದೆ. ತಕ್ತವತು ನಿಷ್ಠಾ, ಇವುಗಳನ್ನು ಬಳಸಿ ಭೂತಕಾಲದ ಪದಗಳನ್ನು ರಚಿಸಬಹುದು. ಉದಾಹರಣೆಗೆ ಗತಃ ಗತವಾನ್ ಪುಲ್ಲಿಂಗದಲ್ಲಿ, ಗತಾ ಗತವತೀ ಸ್ತ್ರೀಲಿಂಗದಲ್ಲಿ, ಮತ್ತು ಗತಂ ಗತವತ್ ನಪುಂಸಕ ಲಿಂಗದಲ್ಲಿ ಈ ರೀತಿ ಬಳಸಲಾಗುತ್ತದೆ. ಒಂದು ಹೋಗೋಣ. ವಿಕರಣ, ಒಂದು ಧಾತುವಿಗೂ ಅದರ ತಿಂಗ್ ಪ್ರತ್ಯಯಕ್ಕೂ ನಡುವೆ ಮಧ್ಯದಲ್ಲಿ ಬರುವ ಪ್ರತ್ಯಯಗಳು ಶಪ್, ಅ, ಶನ್, ಯ, ಶ್ನು, ನು ಇತ್ಯಾದಿ ಇವುಗಳಾಗಿರಬಹುದು. ಇವುಗಳಿಗೆ ವಿಕರ್ಣ ಪ್ರತ್ಯಯಗಳು ಎನ್ನುತ್ತಾರೆ ಎನ್ನಲಾಗುತ್ತದೆ. ಉದಾಹರಣೆಗೆ ಭವತಿ ಎನ್ನುವ ಪದದಲ್ಲಿ ಭೂ ಧಾತುವಿಗೂ ತಿ ಎನ್ನುವ ಪ್ರತ್ಯಯಕ್ಕೂ ನಡುವೆ ಶಪ್, ಅ ಎನ್ನುವ ವಿಕರ್ಣ ಪ್ರತ್ಯಯ ಇದೆ. ಭವತಿ ಇಸ್ ಈಕ್ವಲ್ ಟು ಭೂ ಪ್ಲಸ್ ಅ ಪ್ಲಸ್ ತಿ. ಈ ಅ ಅನ್ನುವುದು ವಿಕರ್ಣ ಪ್ರತ್ಯಯ. 10 ವಿಕರ್ಣ ಪ್ರತ್ಯಯಗಳಿವೆ. ಹೀಗಾಗಿ ಧಾತುಗಳನ್ನು 10 ಗಣಗಳಲ್ಲಿ ವಿಂಗಡಿಸಲಾಗಿದೆ. ಮುಂದಕ್ಕೆ ಹೋಗೋಣ. ಸಂಯೋಗ, ಸಂಸ್ಕೃತದಲ್ಲಿ ಸಂಯೋಗವು ಒಂದು ಮುಖ್ಯವಾದ ಸಂಜ್ಞೆಯಾಗಿದೆ. ಇದು ಒಂದು ಪಾರಿಭಾಷಿಕ ಶಬ್ದ. ಅಷ್ಟಾಧ್ಯಾಯಿ ಸೂತ್ರದಲ್ಲಿ ಪಾಣಿನಿ ಮಹರ್ಷಿಗಳು ಇದನ್ನು ಹಲೋನಂತರಾಹ ಸಂಯೋಗ ಎಂದು ತಿಳಿಸುತ್ತಾರೆ. ಇದರ ಅರ್ಥವೇನೆಂದರೆ ಸ್ವರಗಳಿಲ್ಲದ ವ್ಯಂಜನಗಳಲ್ಲಿ ಹಲ್ ಅಂತರವಿಲ್ಲದೆ ಸಾಮೀಪ್ಯವಿದ್ದರೆ ಇದನ್ನು ಸಂಯೋಗ ಎನ್ನಲಾಗುತ್ತದೆ. ಉದಾಹರಣೆಗೆ ಮಹತ್ವ ಎನ್ನುವಲ್ಲಿ ಪದದಲ್ಲಿ ಎನ್ನುವ ಪದದಲ್ಲಿ ತ್, ತ್ ಮತ್ತು ವ್ ಇವುಗಳಲ್ಲಿ ಸಂಯೋಗವಿದ್ದು ಇದು ಇದುಕ್ತವಾಗುತ್ತದೆ, ತ್ವ ಆಗುತ್ತದೆ. ತ್, ತ್, ವ್, ತ್ವ. ರಾಮ ಉದ್ಯಾನಂ ಗಚ್ಚತಿ ಎನ್ನುವಲ್ಲಿ ಎರಡು ಸಂಯೋಗಗಳಿವೆ. ಉದ್ಯಾನಂ ಎನ್ನುವ ಪದದಲ್ಲಿ ದ್, ಯು, ದ್ ಪ್ಲಸ್ ಯು, ದ್, ಯು ಎರಡು ಸಂಯೋಗ ಇದೆ ಇವುಗಳಲ್ಲಿ, ಮತ್ತು ಗಚ್ಚತಿ ಎನ್ನುವಲ್ಲಿ ಚ, ಛ ಇವುಗಳಲ್ಲಿ ಸಂಯೋಗವಿದೆ. ಅಯಂ ರಾಮಸ್ಯ ಗ್ರಂಥ ಅಸ್ತಿ ಎನ್ನುವಲ್ಲಿ, ರಾಮಸ್ಯ ಎನ್ನುವಲ್ಲಿ ಸ, ಯು ಇವುಗಳಲ್ಲಿ ಸಂಯೋಗವಿದೆ. ಗ್ರಂಥ ಎನ್ನುವುದರಲ್ಲಿ ಗೃ, ಗ್ರಾನಲ್ಲಿ ಗೃ ಸಂಯೋಗ ಇದೆ, ಮತ್ತು ಥ, ನಥ ಇವುಗಳಲ್ಲಿ ಸಂಯೋಗವಿದೆ. ಅಸ್ತಿ ಎನ್ನುವಲ್ಲಿ ಸ, ಥ ಇವುಗಳಲ್ಲಿ ಸಂಯೋಗವಿದೆ. ಈ ರೀತಿ ಎರಡು ವ್ಯಂಜನಗಳು ಒಟ್ಟಿಗೆ ಇದ್ದು ಮಧ್ಯದಲ್ಲಿ ಸ್ವರ ಇಲ್ಲದಿದ್ದರೆ ಇವುಗಳು ಸಂಯೋಗಕ್ಕೆ ಕಾರಣವಾಗುತ್ತವೆ, ಸಂಯೋಗಗಳಾಗುತ್ತವೆ. ಮುಂದಕ್ಕೆ ಹೋಗೋಣ. ಸಂಹಿತ, ಎರಡು ವರ್ಣಗಳು ಒಂದರ ಪಕ್ಕದಲ್ಲೊಂದಿದ್ದು ಇನ್ನೊಂದಿದ್ದು ಮಧ್ಯದಲ್ಲಿ ಯಾವ ಅಂತರವೂ ಇಲ್ಲದಿದ್ದರೆ ಆ ಸಮೀಪತೆಯನ್ನು ಸಂಹಿತ ಎನ್ನಲಾಗುತ್ತದೆ. ಪರಹ ಸನ್ನಿಕರ್ಷ ಸಂಹಿತ, ಇಲ್ಲಿ ವರ್ಣಗಳು ಸ್ವರಗಳು ಆಗಿರಬಹುದು. ವರ್ಣಗಳ ಈ ಸಂಹಿತ ಎನ್ನುವ ಪದ್ಧತಿಯಲ್ಲಿ ಸಂಧಿ ಕಾರ್ಯವು ನಡೆಯುತ್ತದೆ. ಉದಾಹರಣೆಗೆ ವಾಕ್ ಈಶಃ ಕ ಮತ್ತು ಈ ಇವುಗಳಲ್ಲಿ ಅತ್ಯಂತ ಸಮೀಪತೆ ಇದ್ದು ಇದು ಸ್ವರ ಇದು, ಇದು ವ್ಯಂಜನ ಇದು, ಇದು ಸಂಧಿಯಾಗಿ ವಾಗೀಶಃ ಎಂದು ಆಗುತ್ತದೆ. ವಾಕ್ ಪ್ಲಸ್ ಈಶಃ ಇಸ್ ವಾಗೀಶಃ, ಹೀಗೆ ಆಗುತ್ತದೆ. ಮುಂದಕ್ಕೆ ಹೋಗೋಣ. ಸಂಪ್ರಸಾರಣಂ, 4 ಎಣ್ ವರ್ಣಗಳು ಯ, ವ, ರ, ಲ ಕ್ರಮವಾಗಿ 4 ಇಕ್ ವರ್ಣಗಳಾಗಿ ಇ, ಉ, ರ, ಲ್ರ ಪರಿವರ್ತಿತವಾದರೆ ಇದನ್ನು ಸಂಪ್ರಸಾರಣ ಎನ್ನುತ್ತಾರೆ. ಉದಾಹರಣೆಗೆ ಯಜ್ ಎನ್ನುವುದು ಇಜ್ಜಾಗಿ ಇಜ್ಯತೆ ಎಂದು ಆಗುತ್ತದೆ, ಅಂದ್ರೆ ಯಾಗ ಮಾಡುತ್ತಾನೆ ಎಂದು ಅರ್ಥ.
ಹೀಗೆಯೇ ವಚ್ ಎನ್ನುವುದು ಉಚ್ಚಾಗಿ ಉಚ್ಚತೆ ಹೇಳುತ್ತಾನೆ ಎನ್ನುವುದು ಅರ್ಥ ಎಂದಾಗುತ್ತದೆ. ಯಜ್ ಅನ್ನುವುದು ಇಜ್ಜತೆ ಆಗುತ್ತದೆ, ವಚ್ ಎನ್ನುವುದು ಉಚ್ಚತೆ ಆಗುತ್ತದೆ. ಇಲ್ಲಿಗೆ ನಮ್ಮ ಈ ವಿಡಿಯೋ ಮುಗಿಯುತ್ತದೆ. ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇದರ ಅಭ್ಯಾಸ ಭಾಗವನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಮರಭಾರತಿ ಸಂಸ್ಕೃತ.